ಆರಾಧನಾ ವಿಧಿ ವರ್ಷದ ಎರಡು ಕಾಲಗಳಲ್ಲಿ ಗುರುಗಳು ನೇರಳೆ ಬಣ್ಣದ ಪೂಜಾ ವಸ್ತ್ರವನ್ನು ಉಪಯೋಗಿಸುತ್ತಾರೆ. ಆಗಮನ ಕಾಲದಲ್ಲಿ ಮತ್ತು ತಪಸ್ಸು ಕಾಲದಲ್ಲಿ. ಆಗಮನ ಕಾಲದಲ್ಲಿ ಈ ನೇರಳೆ ಬಣ್ಣದ ವಸ್ತ್ರವನ್ನು, ಪೂಜಾ ವಸ್ತ್ರವನ್ನು ಉಪಯೋಗಿಸ್ತಾ ಇರಬೇಕಾದರೆ ಮಧ್ಯದಲ್ಲಿ ಒಂದು ವಾರ ಮಾತ್ರ ನಾವು ಗುಲಾಬಿ ಬಣ್ಣದ ಪೂಜಾ ವಸ್ತ್ರವನ್ನು ಉಪಯೋಗಿಸುವುದನ್ನು ನೋಡುತ್ತೇವೆ. ಅದನ್ನು ಗೌದಾತೆ ಸಂಡೇ, ರಿಜಾಯ್ಸ್ ಸಂಡೇ ಎಂದು ಕರೆಯುತ್ತಾರೆ. ಅದೇ ರೀತಿಯಲ್ಲಿ ತಪಸ್ಸು ಕಾಲ ತ್ಯಾಗದ ಕಾಲವಾಗಿದೆ. ಯಾತನೆ, ಪಾಡು, ಮರಣ, ಪ್ರಭು ಯೇಸುವಿನ ಜೀವನದಲ್ಲಿ ನಡೆದಂತಹ ಎಲ್ಲ ಘಟನೆಗಳನ್ನು ಸ್ಮರಿಸಿ ಜೀವಿಸಲು ಕರೆಯಲ್ಪಟ್ಟಂತಹ ಕಾಲವಾಗಿದೆ. ಈ ಒಂದು ಸಂದರ್ಭದಲ್ಲಿ ತಪಸ್ಸು ಕಾಲದ ನಾಲ್ಕನೆಯ ಭಾನುವಾರವನ್ನು ಲೆತಾರೆ ಸಂಡೇ ಎಂದು ಕರೆಯುತ್ತಾರೆ. ಲೆತಾರೆ ಎಂದರೆ ರಿಜಾಯ್ಸ್ ಎಂದು ಆಂಗ್ಲ ಭಾಷೆಯಲ್ಲಿ, ಹರ್ಷಿಸು ಎಂದು ಕನ್ನಡ ಭಾಷೆಯಲ್ಲಿ ಹೇಳಲಾಗುತ್ತದೆ. ರಿಜಾಯ್ಸ್ ಓ ಜೆರುಸಲೇಮ್, ಜೆರುಸಲೇಮೇ ನೀನು ಹರ್ಷಗೊಳ್ಳು ಎನ್ನುವಂತಹ ಸಂದೇಶವನ್ನು ತಪಸ್ಸು ಕಾಲದ ನಾಲ್ಕನೆಯ ಭಾನುವಾರದಲ್ಲಿ ನಾವು ಪಡೆದುಕೊಳ್ಳುತ್ತೇವೆ. ಇಂದಿನಿಂದ 21 ದಿನಗಳ ತನಕ ನಾವು ತಪಸ್ಸು ಪ್ರಾರ್ಥನೆಯಲ್ಲಿ ನಿರತರಾಗುತ್ತೇವೆ. 21ನೆಯ ದಿನ ನಾವು ಪಾಸ್ಕಾ ಮಹೋತ್ಸವದ ಆಚರಣೆಯನ್ನು ಮಾಡ್ತೇವೆ. ಅಂದರೆ ತಪಸ್ಸು ಕಾಲದ ಮಧ್ಯಭಾಗದಲ್ಲಿ ನಾವಿರಬೇಕಾದರೆ ಧರ್ಮಸಭೆ ನಮಗೆ ಇಂದು ಸಂತೋಷಿಸಲು, ಹರ್ಷಿಸಲು, ಆನಂದಗೊಳ್ಳಲು ಕರೆ ಕೊಡುತ್ತದೆ. ಯಾಕಂತ ಹೇಳಿದ್ರೆ ಪ್ರಭುವಿನ ಪುನರುತ್ಥಾನದ ಮಹೋತ್ಸವಕ್ಕೆ ನಾವು ಹತ್ತಿರವಾಗುತ್ತಾ ಇದ್ದೇವೆ ಎಂದು ಇದರ ಅರ್ಥ. ಪ್ರೀತಿಯ ಸಹೋದರ ಸಹೋದರಿಯರು, ಈ ಒಂದು ಭಾನುವಾರದಲ್ಲಿ ಪ್ರಭು ನಮಗೆ ಆನಂದವನ್ನು, ಹರ್ಷವನ್ನು ನೀಡುವಂತೆ ಆಗಲಿ. ಸಂತೋಷದ ಬಾಳ್ವೆಯನ್ನು ಜೀವಿಸಲು ನಮಗೂ ನಮ್ಮ ಕುಟುಂಬಕ್ಕೂ ವರದಾನವನ್ನು ನೀಡಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. The voice of life, love and life with Christ.